ನಮಸ್ಕಾರ ವೀಕ್ಷಕರೇ, ಭಾರತ ಹಾಗೂ ಪಾಕ್ ತಂಡ ಸೆಣಸಾಟ ನಡೆಸುತ್ತೆ ಅಂದರೆ ಆ ಪಂದ್ಯವು ಅತಿ ಹೆಚ್ಚು ನಿರೀಕ್ಷೆಗಳಿಗೆ ಕಾರಣವಾಗುತ್ತೆ. ಅಲ್ಲದೆ ಭಾರತ ಹಾಗೂ ಪಾಕ್ ತಂಡಗಳ ನಡುವಿನ ಕದನವನ್ನ ನೋಡಲು ಅಭಿಮಾನಿಗಳು ಕೂಡ ಕಾತುರದಿಂದ ಕಾದುಕೊಳ್ಳುತ್ತಿರುತ್ತಾರೆ. ಸಾಂಪ್ರದಾಯಿಕ ಬದ್ಧ ಎದುರಾಳಿಗಳು ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಭಾನುವಾರದಂದು ಮುಖಾಮುಖಿಯಾಗಲಿದ್ದಾರೆ. ಈ ಹಿಂದೆ ಭಾರತ ಹಾಗೂ ಪಾಕ್ ನಡುವಿನ ಪಂದ್ಯ ಅದೆಷ್ಟು ಕುತೂಹಲಕಾರಿ ಘಟನೆಗಳಿಗೆ ಕಾರಣವಾಗಿದೆ. ಕೆಲ ಪಂದ್ಯಗಳು ದಾಖಲೆಯ ಮೂಲಕ ಹೆಸರುವಾಸಿಯಾದ್ರೆ ಇನ್ನು ಕೆಲ ಪಂದ್ಯದಲ್ಲಿ ಆಟಗಾರರ ಅಗ್ರೆಷನ್ ಹೆಚ್ಚಾಗಿ ಕೈ ಕೈ ಮಿಲಾಯಿಸುವ ಪರಿಸ್ಥಿತಿ ತಲುಪಿದ ಘಟನೆಯೂ ಕೂಡ ಇದೆ. ಇನ್ನು ಕಳೆದ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನ ತಂಡ ಭಾರತ ತಂಡವನ್ನ ಸೋಲಿಸಿತ್ತು. ಕಳೆದ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಭಾರತ ತಂಡವನ್ನ ಸೋಲಿಸಿರುವ ಪಾಕಿಸ್ತಾನ ತಂಡ ಈ ಬಾರಿಯ ಏಷ್ಯಾ ಕಪ್ ನಲ್ಲೂ ಕೂಡ ಭಾರತ ತಂಡಕ್ಕೆ ಟಕ್ಕರ್ ನೀಡುವ ವಿಶ್ವಾಸದಲ್ಲಿದೆ. ಇನ್ನು ಟೀಮ್ ಇಂಡಿಯಾ ಪ್ರಸ್ತುತ ಉತ್ತಮ ಲಯದಲ್ಲಿದ್ದು ಕಳೆದ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಪಾಕ್ ವಿರುದ್ಧದ ಸೋಲಿನ ಸೇಡನ್ನ ತೀರಿಸಿಕೊಳ್ಳಲು ಸಜ್ಜಾಗಿದೆ. ಈ ಹೈ ವೋಲ್ಟೇಜ್ ಕದನ ಆರಂಭಕ್ಕೂ ಮುನ್ನ ಟೀಮ್ ಇಂಡಿಯಾದ ಮಾಜಿ ಆರಂಭಿಕ ಆಟಗಾರ ತನ್ನ ಒಡಿಬಡಿ ಆಟದಿಂದ ಹೆಸರುವಾಸಿಯಾಗಿದ್ದ ವೀರೇಂದ್ರ ಸೆಹ್ವಾಗ್ ಪಾಕ್ ವಿರುದ್ಧದ ಟೆಸ್ಟ್ ಪಂದ್ಯವೊಂದರಲ್ಲಿ 309 ರನ್ ಗಳಿಸಿದ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ. ಅಲ್ಲದೆ ಈ ಪಂದ್ಯದ ಕುರಿತು ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ಸೆಹ್ವಾಗ್ ಏನು ಹೇಳಿದ್ದಾರೆ ಅನ್ನೋದರ ಕುರಿತು ನಾವೀಗ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತನ್ನ ಸ್ಫೋಟಕ ಬ್ಯಾಟಿಂಗ್ ನಿಂದ ಎಲ್ಲರ ಮನ ಗೆದ್ದಿದ್ದ ವೀರೇಂದ್ರ ಸೆಹ್ವಾಗ್ ತನ್ನ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಪಾಕಿಸ್ತಾನದ ವಿರುದ್ಧ ಕೂಡ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿ ಮಿಂಚಿದ್ದಾರೆ. ವೀರೇಂದ್ರ ಸೆಹ್ವಾಗ್ 2004ರಲ್ಲಿ ಮುಲ್ತಾನ್ ಟೆಸ್ಟ್ ನಲ್ಲಿ 309 ರನ್ ಸಿಡಿಸಿದ ಇನ್ನಿಂಗ್ಸ್ ತಮ್ಮ ನೆಚ್ಚಿನ ಇನ್ನಿಂಗ್ಸ್ ಆಗಿದೆ ಎಂದು ಈಗ ಹೇಳಿಕೊಂಡಿದ್ದಾರೆ. ಅಲ್ಲದೆ ಆ ಪಂದ್ಯದಲ್ಲಿ ಶೋಯಿಬ್ ಅಖ್ತರ್, ಮೊಹಮ್ಮದ್ ಶಮಿ ಸೇರಿದಂತೆ ಪಾಕ್ ಬೌಲರ್ ಗಳನ್ನ ಸೆಹ್ವಾಗ್ ಮನಬಂದಂತೆ ದಂಡಿಸಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ತನ್ನ ವೃತ್ತಿ ಜೀವನದ ಚೊಚ್ಚಲ ತ್ರಿಶತಕ ಬಾರಿಸಿ ದಾಖಲೆ ಬರೆದಿದ್ದರು. ಇದೀಗ ಆ ಪಂದ್ಯದ ಕುರಿತು ಮಾತನಾಡಿರುವ ವೀರೇಂದ್ರ ಸೆಹ್ವಾಗ್ ಭಾರತ ಹಾಗೂ ಪಾಕ್ ನಡುವೆ 2004ರಲ್ಲಿ ಮುಲ್ತಾನ್ ಟೆಸ್ಟ್ ಪಂದ್ಯದಲ್ಲಿ 309 ರನ್ ಗಳಿಸಿದ ನೆನಪು ನನ್ನ ಪಾಲಿಗೆ ಅತ್ಯಂತ ವಿಶೇಷವಾಗಿದೆ. ಏಕೆಂದರೆ ನಾನು 300 ರನ್ ಸಿಡಿಸುತ್ತೇನೆ ಎಂದು ಯಾರೂ ಕೂಡ ನಿರೀಕ್ಷಿಸಿರಲಿಲ್ಲ. ನಾನು ಆಡುವಾಗ ಮಾಧ್ಯಮಗಳು ಹಾಗೂ ಕ್ರಿಕೆಟ್ ವಿವರಣಾಕಾರರು ನಾನು ಟೆಸ್ಟ್ ಆಟಗಾರನಲ್ಲ ಎಂದು ಬರೆದಿದ್ದರು ಹಾಗೂ ಬಾಯಿಗೆ ಬಂದಂತೆ ಮಾತನಾಡಿದ್ದರು. 309 ರನ್ ಗಳಿಸಿದ ಈ ಇನ್ನಿಂಗ್ಸ್ ನ ವಿಶೇಷತೆ ಏನಂದ್ರೆ ಪಾಕಿಸ್ತಾನದ ವಿರುದ್ಧ ಆ ಮುಂಚಿನ 4 ಇನ್ನಿಂಗ್ಸ್ ಗಳಲ್ಲಿ ನಾನು ರನ್ ಗಳಿಸಿರಲಿಲ್ಲ. ಹಾಗಾಗಿ ಈ ಟೆಸ್ಟ್ ಸರಣಿಯಲ್ಲಿ ನಾನು ರನ್ ಗಳಿಸಲಿಲ್ಲವಾದರೆ ನನ್ನನ್ನು ತಂಡದಿಂದ ತೆಗೆದು ಹಾಕಬಹುದು ಎನ್ನುವ ಅಂಶ ನನ್ನ ಮನಸ್ಸಿನಲ್ಲಿ ಓಡುತ್ತಿತ್ತು. ಈ ವೇಳೆ 30ರಿಂದ 40 ರನ್ ಗಳಿಸಿ ಉತ್ತಮ ಆರಂಭ ಪಡೆದರೆ ಅದನ್ನ ದೊಡ್ಡ ಮೊತ್ತವನ್ನಾಗಿ ಪರಿವರ್ತಿಸಬೇಕೆಂದು ನಾನು ಭಾವಿಸಿದ್ದೆ. ಕೊನೆಗೆ ನಾನು ಅದನ್ನೇ ಮಾಡಿದೆ. ಆ ಪಂದ್ಯದ ಆರಂಭದಲ್ಲಿ ನನಗೆ ಸ್ವಲ್ಪ ಗಾಬರಿಯಾಗಿತ್ತು. ಆದರೆ ಒಮ್ಮೆ ಶೋಯಿಬ್ ಅಖ್ತರ್ ಹಾಗೂ ಮೊಹಮ್ಮದ್ ಶಮಿ ಅವರನ್ನ ಯಶಸ್ವಿಯಾಗಿ ಎದುರಿಸಿದ ಬಳಿಕ ನನ್ನಲ್ಲಿ ವಿಶ್ವಾಸ ಹೆಚ್ಚಾಯಿತು. ಪಾಕಿಸ್ತಾನ ತಂಡದ 4 ಬೌಲರ್ಗಳು ಕೂಡ ಆ ಪಂದ್ಯದಲ್ಲಿ 100ಕ್ಕೂ ಹೆಚ್ಚು ರನ್ ಗಳನ್ನ ಬಿಟ್ಟುಕೊಟ್ಟಿದ್ದರು. ಅದರಲ್ಲೂ ಸಕ್ಲೈನ್ ಮುಸ್ತಾಕ್ ಅವರು 43 ಓವರ್ ಗಳಲ್ಲಿ 200ಕ್ಕೂ ಅಧಿಕ ರನ್ನ ಬಿಟ್ಟುಕೊಟ್ಟಿದ್ದರು. ಇನ್ನು ಆ ಪಂದ್ಯದ ಆರಂಭದಲ್ಲಿ ಪಿಚ್ ತುಂಬಾ ಫ್ರೆಶ್ ಆಗಿದ್ದರಿಂದ ಹೊಸ ಚೆಂಡಿನಲ್ಲಿ ಆಡಲು ಸ್ವಲ್ಪ ಭಯ ಆಗಿತ್ತು. ಏಕೆಂದರೆ ಶೋಯಿಬ್ ಅಖ್ತರ್ ಹಾಗೂ ಮೊಹಮ್ಮದ್ ಶಮಿ ಎಕ್ಸ್ಪ್ರೆಸ್ ವೇಗಿಗಳು. ಅಖ್ತರ್ 155 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬೌಲಿಂಗ್ ಮಾಡಿದರೆ ಶಮಿ 145 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬೌಲಿಂಗ್ ಮಾಡುತ್ತಿದ್ದರು. ಆದರೆ ಒಮ್ಮೆ ಇವರ ಬೌಲಿಂಗ್ ಸ್ಪೆಲ್ ಮುಗಿದ ನಂತರ ಬ್ಯಾಟಿಂಗ್ ತುಂಬಾನೇ ಸುಲಭವಾಯಿತು. ಆದರೆ ತದನಂತರ ಬಂದ ಶಬ್ಬೀರ್ ಅಹ್ಮದ್ ಹಾಗೂ ಅಬ್ದುಲ್ ರಜಾಕ್ ಈ ಇಬ್ಬರು ವೇಗಿಗಳಿಗೆ ಆಡುತ್ತಿದ್ದಾಗ ನಾನು ಸ್ಪಿನ್ನರ್ ಗಳನ್ನ ಎದುರಿಸುತ್ತಿದ್ದೇನೆಂಬ ಭಾವನೆ ನನ್ನಲ್ಲಿ ಉಂಟಾಗಿತ್ತು. ಅವರು ನನಗೆ ವೇಗದ ಬೌಲರ್ ಗಳೆಂದು ಭಾಸವೇ ಆಗಿರಲಿಲ್ಲ. ಸ್ಪಿನ್ ಬೌಲರ್ ಗಳ ರೀತಿಯಲ್ಲಿ ನಾನು ಅವರನ್ನ ಎದುರಿಸಿದ್ದೆ. ಒಮ್ಮೆ ಶೋಯಿಬ್ ಅಖ್ತರ್ ಹಾಗೂ ಮೊಹಮ್ಮದ್ ಶಮಿ ಅವರು 12 ಓವರ್ ಗಳ ಸ್ಪೆಲ್ ಮುಗಿಸಿದ ನಂತರ ನನ್ನಲ್ಲಿ ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚಾಯಿತು ಎಂದು ಸೆಹ್ವಾಗ್ ಪಾಕ್ ವಿರುದ್ಧ 309 ರನ್ ಗಳಿಸಿ ದಾಖಲೆ ನಿರ್ಮಿಸಿದ ಪಂದ್ಯವನ್ನ ಈಗ ನೆನಪಿಸಿಕೊಂಡಿದ್ದಾರೆ. ಪ್ರವೀಕ್ಷಕರೇ, ಟೀಂ ಇಂಡಿಯಾದ ಆರಂಭಿಕನಾಗಿ ತನ್ನದೇ ಆದ ಸ್ಫೋಟಕ ಆಟದ ಮೂಲಕ ಎದುರಾಳಿ ತಂಡದ ಬೌಲರ್ ಗಳನ್ನ ಬೆಂಡೆತ್ತುತ್ತಿದ್ದ ಸೆಹ್ವಾಗ್ ಕ್ರಿಕೆಟ್ ನಲ್ಲಿ ಅದೆಷ್ಟು ದಾಖಲೆಯನ್ನ ನಿರ್ಮಿಸಿದ್ದಾರೆ. ನೀವು ಕೂಡ ವೀರೇಂದ್ರ ಸೆಹ್ವಾಗ್ ರವರ ಅಭಿಮಾನಿಯಾಗಿದ್ದಲ್ಲಿ ಕಮೆಂಟ್ ಮಾಡಿ.